we will expect more support from all the athletes and all the sponsors from the state of Karnataka and all over India. So hopefully we already gained success, a lot of success this year. ಮುಂದೇನು ಇದೇ ಥರ ಸಕ್ಸಸ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಥ್ಲೀಟ್ಸು ಸಪೋರ್ಟ್ ಮಾಡ್ತಿದ್ದಾರೆ, ಜಿಮ್ ಓನರ್ಸು ಸಪೋರ್ಟ್ ಮಾಡ್ತಿದ್ದಾರೆ, ನಮ್ಮ ಜೊತೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತು ಇಂಡಿಯನ್ ಫಿಟ್ನೆಸ್ ಆ್ಯಂಡ್ ಬಾಡಿ ಬಿಲ್ಡರ್ಸ್ ಫೆಡರೇಷನ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಬಾಡಿ ಬಿಲ್ಡರ್ಸು, ನಮ್ಮ ಅಫ್ಲೇಟೆಡ್ ಜಿಮ್ ಮೆಂಬರ್ಸು, ಮತ್ತು ಓಲ್ಡ್ ಬಾಡಿ ಬಿಲ್ಡರ್ಸು, ಸೀನಿಯರ್ ಬಾಡಿ ಬಿಲ್ಡರ್ಸು, ಇಂಟರ್ನ್ಯಾಷನಲ್ ಟ್ರೈನರ್, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಅವರೇ ನಮ್ಮ ಗೆಸ್ಟು. ಅದು ಇನ್ನು ಛತ್ತೀಸ್ಗಢ ಅಂತ ಹೇಳ್ತಿದ್ದಾರೆ, ಇಟ್ ಈಸ್ ಸ್ಟಿಲ್ ನಾಟ್ ಎಟ್ ಕನ್ಫರ್ಮ್. ಲೆಟ್ಸ್ ಸಿ, ಮಹಿಳೆಯರಿಗೂ ಓಚ 2019 ಜಸ್ಟ್ ಬಿಫೋರ್ ಕೊರೋನಾ ಮಾಡಿದ್ವಿ, ಈ ಸುತ್ತಿನೂ ಮಾಡಿದ್ದೀವಿ, ಇನ್ನೂ ಸಕ್ಸಸ್ಫುಲ್ ಆಗಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ವಿಮೆನ್ಸ್ ಫಿಗರ್ ಅನ್ನೋದು ಈ ಥರ ಬಿಕಿನಿ ಹಾಕೊಂಬರೋದು, ಹೈ ಹೀಲ್ಡು, ಅದೆಲ್ಲ ಇನ್ನೂ ಆ ಲೆವೆಲ್ ಆ ಮಟ್ಟಕ್ಕೆ ಹೋಗಿಲ್ಲ. ಬಟ್ ಮುಂಬೈಯಲ್ಲಿ, ಡೆಲ್ಲಿ ಕಡೆ ಆ ಕಡೆ ಎಲ್ಲ ತುಂಬಾ ಹೋಗಿದೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ವಿ ಆರ್ ಸ್ಟಿಲ್ ಬಿಹೈಂಡ್, ಎಷ್ಟಾದಷ್ಟು ಮಾಡ್ತಾ ಟ್ರೈ ಮಾಡ್ತೀವಿ, ಸೊ ದಟ್ ಹೋಪ್ಫುಲಿ ವಿಲ್ ಗ್ರೋ. ನಮ್ಮ ಶ್ರೀನಿವಾಸ್ ಅವರು ಈ ಉತ್ತಮ ಕರ್ನಾಟಕವನ್ನು ಈಗ ಸ್ಥಾಪನೆಗೊಂಡು ಅಲ್ಲದೇ ಮುಂಚೆಯಿಂದ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯಮಟ್ಟ ದೇಹದಾಟ ಸ್ಪರ್ಧೆಗಳಲ್ಲಿ ದೇಹದಾಟ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಅವರು ನಗದು ಬಹುಮಾನವನ್ನು ಕೊಟ್ಟಿದ್ದರು. ಅವರು ಹಿಸ್ಟ್ರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಯಾಕಂದರೆ ಇದುವರೆಗೂ ರಾಜ್ಯದಲ್ಲಿ ಕ್ಯಾಶ್ ಪ್ರೈಸನ್ನು ಯಾರೂ ಕೊಟ್ಟಿರಲಿಲ್ಲ. ಈ ಬಾಡಿ ಬಿಲ್ಡರು ಬರ್ತಕ್ಕಂಥವ್ರು ಎಲ್ಲರೂ ತುಂಬ ಕಡು ಬಡವರು, ಇದು ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಅವರು ಒಳ್ಳೆ ಬಹುಮಾನ ಮೊತ್ತವನ್ನು 1 ಲಕ್ಷ, 2 ಲಕ್ಷ, 4 ಲಕ್ಷ, 5 ಲಕ್ಷದವರೆಗೂ ಕೂಡ ಅವರು ಗೆದ್ದವರಿಗೆ ಬಹುಮಾನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಅವರು ಇದು ಈ ಕಾಂಪಿಟೇಷನ್ನು ಮಾತ್ರ ಒಂದೇ ಅಲ್ಲ, ಸಾಕಷ್ಟು ಕಾಂಪಿಟೇಷನ್ಗಳನ್ನ ಅವರು ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಕೂಡ ನಡೆಸ್ತಾ ಬಂದಿದ್ದಾರೆ. ಮತ್ತು ಇದು ಒಂದು ಕಾಂಪಿಟೇಷನ್ನು ನೋಡೋದಕ್ಕೆ ಭಾಳ ಸುಲಭ, ಮಾಡೋದಕ್ಕೆ ತುಂಬ ಕಷ್ಟ. ಇದು ನೋಡಿದ ತಕ್ಷಣವೇ ಎಲ್ಲರೂ ನಾವು ಮಾಡಬೇಕು ಅಂತೇಳಿ ಎಲ್ಲರೂ ಮಾಡ್ತಾರೆ. ಬಟ್ ಅವ್ರು ಮಾಡದೇ ಇದ್ರೂ ಹೋಗಿ ಅವರು ಎಕ್ಸಸೈಸ್ ಮಾಡಿ ಅವರು ಆರೋಗ್ಯವನ್ನು ಸುಧಾರಣೆಗೊಳ್ತಾರೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದು ಒಂದು ಆರೋಗ್ಯಕರ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀನಿ. ಯಾಕಂದರೆ ಈ ರೀತಿ ಒಂದು ಕಾಂಪಿಟೇಷನ್ ನಡೆಯೋದ್ರಿಂದ ಮನುಷ್ಯ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ, ತಮ್ಮ ಆರೋಗ್ಯವನ್ನು ಹತೋಟೆಯಲ್ಲಿ ಇಟ್ಕೊಳ್ಳೋದ್ರ ಜೊತೆಯಲ್ಲಿ ಅವನು ಆರೋಗ್ಯಗಳಿಗೆ ಗಮನ ಕೊಡ್ತಾನೆ. ಇವತ್ತು ಈ ಕಾಂಪಿಟೇಷನ್ನು ತುಂಬ ಸಕ್ಸಸ್ಫುಲ್ ಆಗಿದೆ, ದೂರದ ರಾಜ್ಯಗಳಿಂದ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ವಿನ್ ಆಗಿದ್ದಾರೆ, ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಮತ್ತು ನಮ್ಮ ಉತ್ತಮ ಕರ್ನಾಟಕ ಏನು ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ಮತ್ತು ಕಾಮೇಶ್ ಅವರು, ಮತ್ತು ಬಾಲು ಸರ್ ಅವರು, ಮತ್ತು ನಮ್ಮ ಮನೋಜ್ ಅವರು, ಇವರೆಲ್ಲರೂ ಕೂಡ ಬೆಳಗ್ಗೆಯಿಂದ ಇಲ್ಲೆಲ್ಲ ತೀರ್ಪುಗಾರರಾಗಿ ಮತ್ತು ಆರ್ಗನೈಸ್ ಮಾಡಿ ತುಂಬ ಯಶಸ್ವಿಯಾಗಿ ಕಾಂಪಿಟೇಷನ್ನ ನಡೆಸಿದ್ದಾರೆ. ಮತ್ತೊಮ್ಮೆ ಇವರೀಗ ವರ್ಲ್ಡ್ ಕಾಂಪಿಟೇಷನ್ನ ನಡೆಸ್ತೀವಿ ಅಂತೇಳಿ ಮಾಡ್ತಾಯಿದ್ದಾರೆ, ಒಳ್ಳೆಯದಾಗಲಿ ಎಲ್ರಿಗೂ. ಇದು ಮಾತ್ರ ಇದು ಒಂದು ಮುನ್ಸೂಚನೆ, ಇವರಲ್ಲಿ ನೀವು ಸಾಕಷ್ಟು ಕಾಂಪಿಟೇಷನ್ಗಳು ನಡೆಸುವಂಥ ಒಂದು ಶಕ್ತಿ ದೇವರಲ್ಲಿ ಕೊಡಲಿ ಅಂತ. ನಮ್ಮ ಉತ್ತಮ ಕರ್ನಾಟಕ ದೇಹದಾಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆ ಆರಂಭ ಆಗಿ 8 ತಿಂಗಳಾಗಿದೆ. 8 ತಿಂಗಳಿಗೆ ನಾವು 12 ರಿಂದ 13 ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ಸ್, ಸ್ಟೇಟ್ ಆ್ಯಂಡ್ ಈಗ ನ್ಯಾಷನಲ್ಸ್ಗೂ ಇಲ್ಲ ಕಾಲಿಟ್ಟಿದ್ದೀವಿ.